ಸಂಬಂಧಿಸಿದ ಕಾರ್ಖಾನೆಗಳು ಇದುವರೆಗೆ ಸಮರ್ಪಕ ಹಣ ಪಾವತಿಸುತ್ತಿಲ್ಲ ಎಂದು ಜಿಲ್ಲೆಯ ರೈತರು ತಿಳಿಸಿದ್ದು, ಇದರಿಂದ ಕಬ್ಬು ಬೆಳೆಗಾರರು ತೀವ್ರ ಸಂಕಷ್ಟದಲ್ಲಿದ್ದಾರೆಂದು ಹೊನ್ನಾವರ ಶಾಸಕ ರಾಜಶೇಖರ ಪಾಟೀಲ್ ಸಚಿವರ ಗಮನಕ್ಕೆ ತಂದರು. ಆ ರೈತರಿಗೆ ನೇರವಾಗಿ ಪೇಮೆಂಟ್ ಆಗ್ಬೇಕು, 15 ದಿವಸಕ್ಕೂ ಪೇಮೆಂಟ್ ಆಗ್ಬೇಕು ಅಂತ ಜಿಲ್ಲಾಧಿಕಾರಿಗಳು ಸಮ್ಮುಖದಲ್ಲ ಹೇಳಿದ್ರು. ನಾವು ನೋಟಿಸ್ ಕೊಟ್ಟಿದ್ವಿ, ಮಾಡ್ಲಿಲ್ಲ ಅಂದ್ರೆ ಇದ್ದದನ್ನ ಅಟ್ಯಾಚ್ ಮಾಡಿ ಅವ್ರಿಗೂ ಸಮಯ ಕೊಡ್ಲಿ, ನಾವು ಅದ್ರ ಬಗ್ಗೆ ಇಲ್ಲ. ಇದು ಏನಾಗ್ತಾ ಇದೆ ಬಿಸಿ ಪಟೇಲ್ ರೇ ಕೇಳಿ, ಹಿಂದೆಲ್ಲ ಬಹಳಷ್ಟು ಇದ್ರ ಬಗ್ಗೆ ಆಗಿದೆ. ರೈತರು ಯಾಕೆ ಕಷ್ಟದಲ್ಲಿದ್ದಾರೆ ಅಂದ್ರೆ, ಹಿಂದೆ ಇವತ್ತು ಕೊಡ್ತೀನಿ ಅಂತ ಹೇಳಿ 2 ದಿನ ಆದ್ರೂ ಕೊಟ್ಟಿಲ್ಲ. ಅದಕ್ಕೆ ಆ ರೀತಿ ಆಗ್ಬಾರ್ದು. ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರೆ 7 ದಿವಸ ಡಿಸೆಂಬರ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಪೇಮೆಂಟ್ಗಳು ಡ್ಯೂ ಇವೆಲ್ಲ ನಾನು ಅವ್ರಿಗೆ ಲೆಟರ್ಗಳನ್ನು ಹಾಕಿದ್ದೀನಿ. ಈಗ ನೋಟಿಸ್ ಕೊಟ್ಟಿದ್ದೀವಿ, ಅವ್ರು ಕೇಳ್ದಲ್ಲ ಇದ್ರೆ ಇಮಿಡಿಯೇಟ್ ಆಗಿ ಅಟ್ಯಾಚ್ ಮಾಡಿ ಹರಾಜ್ ಹಾಕ್ಬಿಟ್ಟು ನಾವು ಪೇಮೆಂಟ್ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ.